ಯಲ್ಲಪ್ಪನವ್ರ ಹೋರಿ, ಇದೇನು ಕೆಲಸ ಮಾಡಾಕತ್ತೀರಿ ನೀವು ಉದ್ಯೋಗ ರೀ? ಇದನ್ನ ನಾವು ರೀ ಗಿಡಗಳಿಗೆ ರೀ ಮೈಕೋರೈಜಾ ಅಂತೇಳಿ ಗೊಬ್ಬರ ಹಾಕೈತಿ ನೋಡ್ರಿ. ಯಲ್ಲಪ್ಪನವ್ರ ಹ್ಞೂ, ಅದು ರೀಜ ಅಂದ್ರೆ ಅದ್ರಲ್ರಿ, ಹ್ಞೂ ರೀ, ಅದು ಏನ್ರಿ ಅದು ಅರ್ಥ? ಅದ್ರಿ ಮೈಕೋರೈಜಾ ಅಂತ ಗೊಬ್ಬರ ರೀ ಅದ. ಹ್ಞೂ, ಅದನ್ನ ಗೊಬ್ಬರ ಹಾಕೈತಿ ನೋಡ್ರಿ ಗಿಡಗಳಿಗೆ ರೀ. ನಾವು ಹಾಕಾಕತ್ತೀರಿ? ಹ್ಞೂ ರೀ. ಹ್ಞೂ, ನೀನು ಯಾವ ಪದ್ಧತಿ ಹಾಕ್ಬೇಕು ಸ್ವಲ್ಪ ನಮ್ಗೆ ಹೇಳ್ರಲ್ಲ. ಹಾಂ, ತಿಳಿಸ್ಕೊಡ್ತೀವಲ್ರಿ. ಹ್ಞೂ ನೋಡ್ರಿ, ಮೊದಲ ಒಂದು ಸ್ವಲ್ಪ ನೀರು ಹಾಕ್ಬೇಕ್ರಿ ಇದಕ್ಕೆ. ನೀರು ಹಾಕ್ಬೇಕು? ಹ್ಞೂ ರೀ, ಒಂದು ಸ್ವಲ್ಪ ನೆಲ ನೆನಿಬೇಕ್ರಿ ಇದು. ಹ್ಞೂ, ನೆನೆದ ಕೂಲ್ ಏನು ಮಾಡಬೇಕು, ಹಿಂದೆಗಡೆ ಒಂದು 8 ಹೊಡಿಬೇಕು. 8 ಹೊಡಿಬೇಕು? ಹ್ಞೂ ರೀ. ಅಂದ್ರೆ ಒಂದು ಪೂಟ್ ಬಿಟ್ಟ ಗಿಡ ಗಿಡದಿಂದ ಒಂದು ಪೂಟ್ ಬಿಡ್ಬೇಕು. ಒಂದು ಪೂಟ್ ಬಿಡ್ಬೇಕು? ಹ್ಞೂ ರೀ. ಒಂದು ಪೂಟ್ ಬಿಟ್ಟ 8 ಹೋಲ್ ಹೊಡಿಬೇಕು. 8 ಹೋಲ್ ಹೊಡಿಬೇಕು? ಹ್ಞೂ, ಗುರುತ ಮಾಡ್ಕೋಬೇಕು ಮೊದಲು. ಹಿಂಗದ ಒಂದು ಪೂಟಿನ ಕಟ್ಗೆ ತಗೊಂಡ ಹಿಂಗೆ ಗುರುತ ಮಾಡ್ಕೋಬೇಕು. ಅಷ್ಟೊಂದು ಫೋಟೋ ಬಿಡ್ಬೇಕಂದ್ರೆ? ಹಾಂ, ಒಂದು ಫೋಟೋ ಬಿಡ್ಬೇಕು. ಯಾಕಂದ್ರೆ ಬೇರೆ ದೂರ ಇರ್ತಾವಲ್ಲ, ಈ ಗಿಡ ಇದ್ರ ಬೆಡ್ಯಾಗ ಇರಂಗಿಲ್ಲ ಬೇರೆ, ಈ ಸುತ್ತ ಇಟ್ಟದೂರು ಬೇರೆ ಬಂದಿರ್ತಾವ. ಅಷ್ಟು ದೂರ ಬಿಟ್ಟ? ಅಷ್ಟು ದೂರ ಬಿಟ್ಟ ನಾ ಹಾಕ್ಬೇಕು. ಗುರುತ ಮಾಡ್ಕೊಂಡ್ ಮೇಲೆ ಏನ್ ಮಾಡ್ಬೇಕು ಅಂತಾರ, ಒಂದು ದಮ್ಮನ ಕಟ್ಗೆ ಯಾರ ತಗೊಂದ ಏನ್ ಗುರುತ ಮಾಡಿರ್ತಿಲ್ಲ ನೀನ ಒಟ್ಟಕ್ಕ ಒಂದೊಂದು ಅಷ್ಟು ಹೋಲ್ ತೆಗಿಬೇಕಂದ್ರೆ ಹೋಲ್ ಹೊಡಿಬೇಕು. ಅವಕ್ಕೆ ಹೋಲ್ ಹೊಡೆದ ಹಿಂದೆಗಡೆ ಗೊಬ್ಬರ ಸ್ವಲ್ಪ 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 ಹಾಕ್ಬೇಕು. ಒಂದು ಸ್ವಲ್ಪ ಗೊಬ್ಬರ ಹಾಕ್ಬೇಕು. ಗೊಬ್ಬರ ಹಾಕಿ ಹಿಂದೆಗಡೆ ಮ್ಯಾಲ ಮಣ್ಣು ಮುಚ್ಚಿ ಬಿಡ್ಬೇಕು. ಅಷ್ಟು ಮಾಡ್ಬೇಕಂದ್ರೆ? ಹ್ಞೂ ರೀ. ನೋಡ್ರಿ, ಇವನ್ನೆಲ್ಲ ಈಗ ಹೋಲ್ ಹೊಡ್ಕೊಂಡಿವಲ್ಲ, ಈಗ ಎಂಟು ತೆಗ ಗುರುತ ಮಾಡ್ಕೊಂಡಿವಿ. ಈಗ ಗುರುತ ಮಾಡ್ಕೊಂಡ್ಮೇಲೆ ಕಟ್ಗಿಲೆ ನೆಲ ಹೆಂಗ ಹೆಂಗಾರು ಮಿದು ಆಗಿರ್ತೈತಿ, ನೀರು ಹಾಕಿರ್ತೀವಿ ಮೊದಲು. ಹಿಂಗ ಒಂದ್ ಸ್ವಲ್ಪ ಓದ್ಬೇಕು. ಹಿಂಗ ಒಂದ್ ಐದರಿಂದ 6 ಇಂಚ್ ಕಟ್ಟಿಗೆ ಮುಣುಗುವಂಗ. ಅಷ್ಟಕ್ಕೂ ಇವಕ್ಕ ತೆಗ ತೆಗಿಬೇಕು. ಅಷ್ಟು ಗುರುತುಗಳು 8 ಅವಕ್ಕ. ಎಂಟು ತೆಗ ತಕೋಬೇಕು. ಎಂಟು ಹಾಕ್ಬೇಕಂದ್ರೆ? ಎಂಟು ತಕ್ಕೋಬೇಕು. ಯಲ್ಲಪ್ಪನವ್ರ, ಇದನ್ನ ಸ್ವಲ್ಪ ಮ್ಯಾಲ ಹಾಕಿದ್ರೆ ಅದೇನ ಉಪಯೋಗ ಆಗುಲ್ಲನ್ರಿ? ಅದ ಮ್ಯಾಲ ಹಾಕಿದ್ರೆ ಉಪಯೋಗ ಆಗಿಲ್ಲರಿ ಅದ. ಯಾಕ್ರಿ, ಐದರಿಂದ 6 7 ತಳಗ ಬೇರ್ ಇರ್ತಾವ್ರಿ. ಅವ್ ನಾವು ನೇರವಾಗಿ ಅವಾಗ ಬೇರುಗಳಿಗೆ ಕೊಡೋದ್ರಿಂದ ಅವ ಬೇರುಗಳಲ್ಲಿ ಅದ ಏನಾಕತಿ ಅಂತ ಬೆಳ್ಕೊತೈತಿ. ಅಲ್ಲಿ ಅದ ಬೆಳ್ಕೊಂದ ಗಿಡಕ್ಕೆ ಏನೊಂದು ಪೋಷಕಾಂಶಗಳು ಭೂಮಿಯಾಗಿನ ಹಿರ್ಕೊತೈತಿ, ಅಲ್ಲಿಂದ ಹಿರ್ಕೊತೈತಿ. ಅದ ಅದ್ರ ಸಂಬಂಧ ನಾವು ಡೈರೆಕ್ಟ್ ಆಗಿ ಬೇರೆ ಇದ್ದಲ್ಲೇ ನಾ ಹಾಕ್ಬೇಕು. ಅದನ್ನ ಬೇರೆ ಅಷ್ಟು ಹಾಕಿರೋಣ ತಗೋತೈತಿ. ಹೌದು, ಯಲ್ಲಪ್ಪನವ್ರ ಅದನ್ನ ಹಾಕಿ ಒಂದ್ ಸ್ವಲ್ಪ ನಮ್ಗೆ ಅದನ್ನ ಮಾಹಿತಿ ತೋರಿಸ್ಕೊಡ್ರಲ್ಲ. ಹ್ಞೂ, ಇದು ನೋಡಿ ಮೈಕೋರೈಜ ಗೊಬ್ಬರ ಅದನ್ರಿ? ಹ್ಞೂ, ಸ್ವಲ್ಪ ನಮ್ಗೆ ಅದನ್ನ ಹಾಕಿ ಮಾಹಿತಿ ತೋರಿ. ಇವನು ಒಂದೊಂದು ಕುಣ್ಯಕ್ಕೂ ಒಂದು 6-7 ಗ್ರಾಮ್ ಹಾಕ್ಬೇಕು. ಸ್ವಲ್ಪ ಹೆಚ್ಚು ಹಾಕಿರ ಅದೇನು ಉಪಯೋಗ? ಏನು ಹೆಚ್ಚು ಹಾಕಿರ ಏನಾಗೋದಿಲ್ಲ. ಹಾಂ, ಅದು ಕಡಿಮೆ ಹಾಕ್ಬಾರ್ದು ಅಷ್ಟು ಹಾಕ್ಬೇಕು. ಮಾಪಿಲೇನೆ ಹಾಕ್ಬೇಕು. ಹ್ಞೂ ರೀ. ಅಷ್ಟು ಕುಣಿಯಕ್ಕೆ ಹಾಕಿದ ಕೂಡ ಏನು ಮಾಡ್ಬೇಕಂದ್ರೆ ಮ್ಯಾಲಗೆ ಅಷ್ಟಕ್ಕೂ ಹಿಂಗೆ ಮಣ್ಣು ಮುಚ್ಚಿ ಬಿಡ್ಬೇಕು. ಹಿಂಗೆ ಅಷ್ಟಕ್ಕೂ ಮಣ್ಣು ಮುಚ್ಚಬೇಕು? ಅಷ್ಟಕ್ಕೂ ಮಣ್ಣು ಮುಚ್ಚಬೇಕು. ಯಲ್ಲಪ್ಪನವ್ರ, ಇದನ್ನೆಲ್ಲ ಎಷ್ಟು ಹಾಕಿ ಮಾಡ್ರಿ ಮುಂದೆ ಗಿಡಕ್ಕಿದ ಬೇರೆ ಒದಕ್ಕೆ ವರ್ಣನ ಗಿಡಗಳು ಸುಮಾರು ಹಾಕವಲ್ರಿ ಸರ್? ಅದಕ್ಕೆ ಹಾಕೈತಿ ರೀ. ಅದೇನು ಬೇರೆ ಹೋಗಿ ನಾವು ಏನು ಹಾಕಿದ ಗೊಬ್ಬರ ಮುಟ್ತೆ ಅಂದ್ರೆ ಅದು ಭೂಮಿಯಾಗ ಏನೋ ಒಂದು ಸತ್ವ ಇರ್ತಾವಲ್ಲ, ಜೀವಸತ್ವಗಳು ಎಲ್ಲ ಹಿರ್ಕೊತೈತೆ. ಅದು ಹಿರ್ಕೊಂದ ಅದ ಬೇರು ಮುಖಾಂತರ ಗಿಡಗಳಿಗೆ ಕೊಡ್ತೈತೆ. ಅದು ಹಾಂ ಹಾಂ ಹಾಂ
ಅಲ್ರಿ ಯಲ್ಲಪ್ಪನವ್ರ, ಮೈಕ್ರೋಜಿಯತ್ ಗೊಬ್ಬರ ಅಂದ್ರಲ್ರಿ, ಇದು ಎಲ್ಲಿ ಸಿಗ್ತೈತೆ ರೀ? ಇದು ನಮಗೆ ತಂದು ಹಾಕ್ಲಿಕ್ಕೆ ಎಲ್ಲಿ ನಾವು ತರ್ಬೇಕು ರೀ ಇದನ್ನ? ಇದು ಮೈಕ್ರೋರೈಸ ಗೊಬ್ಬರ ಕೃಷಿ ಇಲಾಖೆ ಒಳಗೆ ಸಿಗ್ತೈತಿ, ಮತ್ತು ಈ ತೋಟಗಾರಿಕೆ ಇಲಾಖೆ ಒಳಗೆ ಸಿಗ್ತೈತಿ. ಒಂದು 15-20 ರೂಪಾಯಿ ರೇಟ್ ಇರ್ಬೋದು ಇದ್ರದ. ಹ್ಞೂ ರೀ, ಒಂದು ಪ್ಯಾಕೆಟ್ ತೊಗೊಂಬಂದ್ರೆ ಒಂದೊಂದು ಗಿಡಕ್ಕೆ ಒಂದೊಂದು 100 ಗ್ರಾಮ್ ಹಾಕಿರ, ಒಂದು 10 ಗಿಡಕ್ಕೆ ಆದ್ರೆ ಒಂದು ಪ್ಯಾಕೆಟ್ ಆಕೈತಿ. 10 ಗಿಡಕ್ಕೆ 1 ಕೆಜಿ ಗೊಬ್ಬರ ಆಕೈತಿ ಅಂತ ಒಂದು 2-3 ಪ್ಯಾಕೆಟ್ ತಂದ್ರೆ ನಮ್ಮ ಎಲ್ಲ ಗಿಡಗಳಿಗೆ ರಗಡ್ ಆಕೈತಿ. 40 ಗಿಡಕ್ಕೂ ಅದು ಅನುಕೂಲ ಆಕೈತಿ. ಹಾಂ ಹಾಂ, ಮಾತು ಎಲ್ಲಪ್ಪನವ್ರ, ಐದು ರಜೆ ಗೊಬ್ಬರ ಏನು ಹಾಕಿ ತಿಳಿಸ್ಕೊಟ್ರಲ್ರಿ, ಇದಕ್ಕೆ ನಿಮ್ಗೆ ವಂದನೆಗಳು.